ಜೊಲ್ಲೆಗೆ ಭದ್ರತೆ ನೀಡಿದ್ದ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದ್ದು, ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಅಧಿಕಾರಿಗಳ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಅಧಿಕಾರಿಗಳ ವಿರುದ್ಧ ದಲಿತ ಸಂಘಟನೆಯಿಂದ ದೂರು ನೀಡಲಾಗಿದೆ. ಇನ್ನು ಮಹಿಳಾ ಇಲಾಖೆ 5 ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಕೆ ಮಾಡಲಾಗಿದ್ದು, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದ್ದು, ಜೊಲ್ಲೆ ಪ್ರಮಾಣ ವಚನದ ವೇಳೆ ಸ್ವಾಗತವನ್ನ ಕೋರಿದ್ರು ಈ ಅಧಿಕಾರಿಗಳು. ಸಚಿವೆ ಆಗುವ ಮುನ್ನವೇ ನಿಯಮವನ್ನ ಉಲ್ಲಂಘಿಸಿ ಭದ್ರತೆಯನ್ನ ಒದಗಿಸಿದ್ರು. ಈ 5 ಮಂದಿಯನ್ನ ಸೇವೆಯಿಂದ ಅಮಾನತುಗೊಳಿಸೋಕೆ ಆಗ್ರಹಿಸಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ನಾವಿನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ದೆಹಲಿಯಿಂದ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಬಂದಿಳಿದ ಸಂದರ್ಭದ ದೃಶ್ಯಗಳು. ಈ ಸಂದರ್ಭದಲ್ಲಿ ಅಂದ್ರೆ ನಾವೀಗ ಏನ್ ದೃಶ್ಯ ಗಮನಿಸ್ತಾ ಇದೀವಿ, ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದ ಸಂದರ್ಭದ ದೃಶ್ಯ. ಅವರಾಗ ಯಾವುದೇ ಖಾತೆಯ ಸಚಿವೆ ಆಗಿರಲಿಲ್ಲ. ಯಡಿಯೂರಪ್ಪನವರು ರಾಜೀನಾಮೆ ನೀಡ್ತಾ ಇದ್ದಂತೆ ಸಚಿವ ಸ್ಥಾನವನ್ನ ಕೂಡ ಕಳ್ಕೊಂಡಿದ್ರು. ಎಲ್ಲ ಸಚಿವರು ಕೇವಲ ಶಾಸಕರಾಗಿ ಮಾತ್ರ ಉಳಿದಿದ್ರು. ಹೀಗಿದ್ರೂ ಕೂಡ ಹಿಂದಿನ ಖಾತೆಯನ್ನ ಅವರೇನ್ ನಿರ್ವಹಿಸ್ತಾ ಇದ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯನ್ನ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಡಮ್ ಅವರ ರಕ್ಷಣೆಗೆ ಅವರ ಭದ್ರತೆಗೆ ಏರ್ಪೋರ್ಟ್ಗೇನೆ ಧಾವಿಸಿದ್ರು. ನಾವು ದೃಶ್ಯದಲ್ಲೂ ಕೂಡ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ಅವರಿಗೆ ನೀಡ್ತಾ ಇದ್ದಾರೆ, ಎಷ್ಟು ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ, ಹಾಗೆ ಅವರಿಗೆ ಭದ್ರತೆಯನ್ನು ಯಾವ ರೀತಿಯಾಗಿ ನೀಡಿದ್ದಾರೆ ಅಂತ ಹೇಳಿ, ಶಿಷ್ಟಾಚಾರ ಅಂತ ಹೇಳಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗೂ ಕೂಡ ಇದ್ದೇ ಇರುತ್ತೆ. ಆ ಒಂದು ನಿಯಮವನ್ನ ಅವರು ಮೀರೋ ಹಾಗಿಲ್ಲ. ಯಾರು ಖಾತೆಯಲ್ಲಿ ಸಚಿವೆಯಾಗಿ ಕೂತಿರ್ತಾರೆ ಅಥವಾ ಸಚಿವರಾಗಿ ಕೂತಿರ್ತಾರೆ ಅವರ ಎಡೆಗೆ ಮಾತ್ರ ಅವರ ಈ ವಿಶ್ವಾಸ, ಗೌರವ, ಭದ್ರತೆ ನೀಡೋದು ಇತ್ಯಾದಿಗಳನ್ನ ಅವರು ತೋರ್ಪಡಿಕೆ ಮಾಡಬೇಕಾಗುತ್ತೆ. ಆದ್ರೆ ಈ ಘಟನೆ ನಡೆದ ದಿನದಂದು ಶಶಿಕಲಾ ಜೊಲ್ಲೆ ಅವರು ಯಾವುದೇ ಖಾತೆಯನ್ನ ಹೊಂದಿರಲಿಲ್ಲ ಸಚಿವೆಯಾಗಿ. ಇನ್ನು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅವ್ರು ಹೋಗ್ತಾ ಇದ್ರು, ನಂತರದಲ್ಲಿ ಅವರ ಖಾತೆ ಬದಲಾವಣೆ ಕೂಡ ಆಯಿತು, ಅದು ಬೇರೆ ಕತೆ. ಆದ್ರೆ ಹಿಂದಿದ್ರು ಸಚಿವೆ ಆಗಿದ್ರು ತಮ್ಮ ಇಲಾಖೆಗೆ ಅನ್ನೋ ಒಂದೇ ಕಾರಣಕ್ಕೆ ಹೀಗೆ ತರಾತುರಿಯಲ್ಲಿ ಏರ್ಪೋರ್ಟ್ಗೆ ಬಂದು ಅವರಿಗೆ ರಕ್ಷಣೆ ಕೊಟ್ಟು ಅವರಿಗೆ ಹೂಗುಚ್ಚ ನೀಡಿ ಗೌರವ ನೀಡಿ ಇಷ್ಟೆಲ್ಲ ಮಾಡಿದ ಅಧಿಕಾರಿಗಳ ವಿರುದ್ಧ ಇದೀಗ ದೂರು ಕೂಡ ದಾಖಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಿದ್ದೀವಿ ಶಶಿಕಲಾ ಜೊಲ್ಲೆ ಅವರು ಪ್ರಮಾಣ ವಚನ ಸ್ವೀಕರಿಸೋಕೆ ದೆಹಲಿಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂದ ಸಂದರ್ಭದಲ್ಲಿ ಯಾವೆಲ್ಲ ಅಧಿಕಾರಿಗಳು ಅವರನ್ನ ಎಷ್ಟೆಲ್ಲರ ಮಟ್ಟಿಗೆ ಭದ್ರತೆಯನ್ನ ನೀಡಿ ಕರ್ಕೊಂಡು ಹೋದ್ರು ಅಂತ ಹೇಳಿ ಈಗ ಇಷ್ಟು ಜನರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಡೀಟೇಲ್ಸ್ ಕೊಡೋದಾದ್ರೆ ಹೌದು ಸ್ಮಿತ, ಈ ಪ್ರಕರಣದಲ್ಲಿ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಈಗಾಗಲೇ ಶಶಿಕಲಾ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಇದೆ, ಮತ್ತೆ ಆರೋಪವನ್ನ ಅವರು ಸಾಬೀತುಪಡಿಸೋದಿರ್ಬೋದು, ಮತ್ತೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ದೂರು ಕೊಟ್ಟಿದ್ದಾರೆ. ಈಗಾಗಲೇ ಎಸ್ ಬಿ ಎಲ್ ಕಂಪ್ಲೇಂಟ್ ಕೊಡಲಾಗಿದೆ, ಲೋಕಲ್ ಪೊಲೀಸ್ ಸ್ಟೇಷನ್ ಕೊಡಲಾಗಿದೆ, ಲೋಕಾಯುಕ್ತ ಕೊಡಲಾಗಿದೆ. ಇಷ್ಟಾದ್ರೂ ಕೂಡ ಅದನ್ನ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳುವಂತಹ ಕೆಲಸಕ್ಕೆ ಈಗ ಇರುವಂತಹ ಪೊಲೀಸ್ ಇಲಾಖೆ ಮತ್ತೆ ಗೃಹ ಇಲಾಖೆ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಿಲ್ಲ. ಇದು ಒಂದ್ ಕಡೆ ಆದ್ರೆ ಇಂತಹ ಒಬ್ಬ ಏನೋ ಈಗಾಗಲೇ ಅವ್ರ ಮೇಲೆ ಕಳಂಕ ಹೊತ್ತಿರುವಂತದ್ದು ಮತ್ತೆ ಭ್ರಷ್ಟಾಚಾರ ಮಾಡಿದ್ರೆ ಅಂತ ಗಂಭೀರ ಆರೋಪ ಕೇಳಬಂದಿದೆ. ಇಂತಹ ಇವರಿಗೆ ಸಾಥ್ ಕೊಡುವಂತಹ ಕೆಲಸವನ್ನ ಕೆಲವೊಂದಷ್ಟು ಅಧಿಕಾರಿಗಳು ಮಾಡಿದಂತಹ ಘಟನೆ ಸಹಿತ ಇತ್ತೀಚೆಗೆ ನಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅವರು ಏನೋ ಸಚಿವರನ್ನು ಆಗಿರೋದಕ್ಕೆ ಮುಂಚೆನೆ ಕೂಡ ಅವ್ರನ್ನ ಏರ್ಪೋರ್ಟ್ಗೆ ಹೋದಂತಹ ಈ ಒಂದು ಟೀಮ್, ಅದರಲ್ಲೂ ಪ್ರಮುಖವಾಗಿ 4 ಜನ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವಂತಹ 4 ಅಧಿಕಾರಿಗಳು ಸ್ವತಃ ಸರ್ಕಾರದ ವಾಹನವನ್ನ ಬಳಸ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಮತ್ತೆ 0 ಟ್ರಾಫಿಕ್ ಅಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಮಿನಿಸ್ಟರ್ ಮಾಡಿಸುವಂತದ್ದು, ಅಂದ್ರೆ ಪ್ರಮಾಣ ವಚನಕ್ಕೆ ರಾಜಭವನ ತನಕ ಕರ್ಕೊಂಡು ಬರುವಂತಹ ಕೆಲಸ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಕೂಡ ವರದಿ ಮಾಡಿತ್ತು. ಈ ವರದಿಯ ಆಧಾರದ ಮೇರೆಗೆ ಈಗ ಏನೋ ಅದ್ರಲ್ಲಿ ಪ್ರಮುಖವಾಗಿ ಒಂದು ದೂರು ದಲಿತ ಸಂಘಟನೆಗಳ ಒಕ್ಕೂಟ ಅಂತೇಳಿ ರಾಜ್ಯದಲ್ಲಿ ಇರುವಂತಹ ಸಾಕಷ್ಟು ಮಂದಿ ದಲಿತ ಸಂಘಟನೆಗಳ ಎಲ್ಲ ಓವರ್ಆಲ್ ಒಕ್ಕೂಟದಿಂದ ಈ ಒಂದು ಕಂಪ್ಲೇಂಟ್ ಕೂಡ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಏನೋ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೋದಿಷ್ಟೇ, ನಿಮ್ಮ ಬಳಿ ಯಾವುದೇ ರೀತಿ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಮತ್ತೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಡದಲೆ, ಅದರಲ್ಲೂ ಪ್ರಮುಖವಾಗಿ ಸರ್ಕಾರದ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಬಿಟ್ಟು ತಾವು ಇಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತಿದ್ದೇನೆ ಅಂತ ಯಾರಿಗೂ ಕೂಡ ಇಂಟಿಮೇಷನ್ ಮಾಡದಲೆ, ಜೊತೆಗೆ ಸರ್ಕಾರದ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವಂತಹ KA01G6111 ಈ ವಾಹನವನ್ನು ಕೂಡ ಬಳಸಿಕೊಂಡು, ಅದು ಪ್ರಮುಖವಾಗಿ ಅಲ್ಲಿರುವಂತಹ ಜಂಟಿ ನಿರ್ದೇಶಕರಾಗಿರುವಂತಹ ಉಷಾ ಅವರಿಗೆ ಸೇರಿರುವಂತಹ ವಾಹನ, ಆ ವಾಹನವನ್ನ ತೆಗೆದುಕೊಂಡು ಹೋಗಿ ಅದರಲ್ಲಿ ಶಶಿಕಲಾ ಅವ್ರನ್ನ 0 ಟ್ರಾಫಿಕ್ ಅಲ್ಲಿ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿ ಮಾಡುವಂತಹದ್ದು ಈಗಾಗಲೇ ಇರುವಂತಹ ಅಧಿಕಾರ, ಅದ್ರಲ್ಲಿ ಪ್ರಮುಖವಾಗಿ ನಾವು ಒಂದು ಅಬ್ಸರ್ವ್ ಮಾಡಬೇಕಾಗಿರುವಂತಹ ಒಂದು ಅಂಶ ಏನಂತಂದ್ರೆ, ಇದು ನಾಗರಿಕ ಸೇವಾ ನಿಯಮದ ಬಳಿ ನೋಡಿದಂತ ಸಂದರ್ಭದಲ್ಲಿ ಇದು ಅದರಲ್ಲೂ ನಾಗರಿಕ ಸೇವಾ ನಿಯಮ ನಡೆಸೆ ಅಂತ ಒಂದು ವಿಭಾಗ ಸಪರೇಟ್ ಅಲ್ಲಿ, ಅದರಲ್ಲಿ 1996 ಅಲ್ಲಿ ಇದು ನೇರವಾದಂತಹ ಉಲ್ಲಂಘನೆ ಆಗುತ್ತೆ. ಜೊತೆಗೆ ಈ ಅಧಿಕಾರಿಗಳು ಅವರು ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆನೆ ಅವ್ರಿಗೋಗಿ ಸರ್ಕಾರದ ವಾಹನವನ್ನು ಕೊಡೋದ್ರ ಜೊತೆಗೆ ತಮ್ಮ ಇಲಾಖೆಯಲ್ಲೇ ಅವರು ಮಿನಿಸ್ಟರ್ ಆಗ್ತಾರೆ ಅನ್ನೋ ಒಂದು
ಏನೋ ಮೊದಲೇ ಅವರು ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಅಂದ್ರೆ ಅನ್ಕೊಂಡು ಭಾವಿಸ್ಕೊಂಡು ಅವರನ್ನ ಕರ್ಕೊ ಬರುವಂತಹ ಕೆಲಸವನ್ನು ಮಾಡ್ತಾರೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಈಗಾಗಲೇ ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಏನು ಗಂಭೀರ ಆರೋಪ ಏನ್ ಕೇಳ್ಬಂದಿದೆ, ಅದ್ರ ಪ್ರಮುಖವಾಗಿ ಅವರ ವಿರುದ್ಧ ನ್ಯೂಸ್ಫಸ್ಟ್ ಏನು ವರದಿ ಮಾಡಿತ್ತು. ಆ ಒಂದು ಸ್ಟಿಂಗ್ ಇದೆ ಏನಿದೆ ಆ ಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರು ಕೂಡ ಇವರು ನೇರವಾಗಿ ಅದರಲ್ಲೂ ಕೂಡ ಶಾಮೀಲಾಗಿರ್ಬಹುದು ಅಂದ್ರೆ ಇವರು ಅದರಲ್ಲಿ ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಪರ ನಿಲ್ಲುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಈಗಾಗಲೇ ಏನು ಭ್ರಷ್ಟಾಚಾರ ಮಾಡಿದಂತಹ ಗಂಭೀರ ಆರೋಪ ಹೊತ್ತಿರುವಂತಹ ಶಾಸಕರಿಗೆ ಇವರು ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಮತ್ತೆ ಅವರು ಮಿನಿಸ್ಟರ್ ಆಗಕ್ ಮುಂಚೆನೆ ತಮ್ದೇ ಇಂತಹ ಇಲಾಖೆಯಲ್ಲೇ ಅವರು ವಾಪಸ್ ಬರ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಸರ್ಕಾರದ ವಾಹನವನ್ನು ತೆಗೆದುಕೊಂಡು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತಿರೋದು ನೋಡಿದ್ರೆ ಎಲ್ಲೊಂದ್ ಕಡೆ ಅವರು ನೇರವಾಗಿ ಈ ಒಂದು ಏನೋ ನಡೆದಿರುವಂತಹ ಅಕ್ರಮ ಏನಿದೆ ಮತ್ತೆ ಈಗಾಗಲೇ ಏನೋ ಒಂದು ಹಗರಣ ಅನ್ನೋ ಒಂದು ಗಂಭೀರ ಆರೋಪ ಏನ್ ಬಂದಿದೆ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಈ ಅಧಿಕಾರಿಗಳು ಸಹಿತ ಇನ್ವಾಲ್ ಆಗಿರುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಜೊತೆಗೆ ಇವರ ವಿರುದ್ಧ ನಾಗರಿಕ ಸೇವಾ ನಿಯಮ ಅದರಲ್ಲಿ ನಾವು ಅದರಲ್ಲಿ 1957 ಪ್ರಕಾರ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ನೇರವಾದಂತಹ ಅವಕಾಶಗಳಿದೆ. ಈ ಕ್ರಮವನ್ನ ಯಾಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿ ತನಕ ಕ್ರಮ ತೆಗೆದುಕೊಂಡಿಲ್ಲ? ಇವರು ಸರ್ಕಾರದ ಟೈಮ್ ಅನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ಸರ್ಕಾರದ ವಾಹನವನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ಮತ್ತೆ ಸರ್ಕಾರದ ಪ್ರಾಮಾಣಿಕತೆಯನ್ನ ಇಲ್ಲಿ ದುರ್ಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಆದ್ರೆ ಇವ್ರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿ ಈಗ ದಲಿತ ಸಂಘಟನೆಗಳ ಒಕ್ಕೂಟ ಈ ಒಂದು ದೂರ ದಾಖಲಿಸುವಂತಹ ಕೆಲಸವನ್ನು ಮಾಡಿದೆ. ಇದರಲ್ಲಿ ಅವರು ಪ್ರಮುಖವಾಗಿ ಹೇಳುವಂತದ್ದು ಈ 4 ಜನ ಏನಿದ್ದಾರೆ ಇವರನ್ನ ಈಗ ತಕ್ಷಣನೇ ಈಗ ಅವ್ರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಮಾಡಬೇಕು, ಮತ್ತೆ ಕೆಲಸದಿಂದ ತೆಗೆದುಹಾಕಿ ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಅವರು ಇವರ ಮೇಲೆ ಬಂದಿರುವಂತಹ ಗಂಭೀರ ಆರೋಪ ಏನ್ ಬಂದಿದೆ ಈ ಆರೋಪ ಸಾಬೀತಾಗುವ ತನಕ ಅವರನ್ನ ಈ ಕೆಲಸದಲ್ಲಿ ಮುಂದುವರಿಸೋದಕ್ಕೆ ಬಿಡಬಾರದು. ಯಾಕಂತಂದ್ರೆ ಇದು ಇಲಾಖೆಗೆ ಒಂದು ಕಪ್ಪು ಚುಕ್ಕಿ ಆಗಿರುವಂತದ್ದು, ಮತ್ತೆ ಇಲಾಖೆಯ ವಿರುದ್ಧವೇ ಈ ಒಂದು ದೂರು ಇರುವಂತಹ ಸಂದರ್ಭದಲ್ಲಿ ಈ ಅಧಿಕಾರಿಗಳು ಈ ರೀತಿ ಏನೋ ಅವರ ಅದರಲ್ಲಿ ಪ್ರಮುಖವಾಗಿ ಭ್ರಷ್ಟಾಚಾರ ಆರೋಪ ಹೊತ್ತಿರುವಂತಹ ಶಶಿಕಲಾ ಅವರ ಜೊತೆನೇ ಇವರು ಇರುವಂತಹ ಸಂದರ್ಭದಲ್ಲಿ ಈಗ ಅವರು ಅದೇ ಇಲಾಖೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ತನಿಖೆಗೆ ಇವರು ಅಡ್ಡಿಪಡಿಸುವಂತಹ ಸಾಧ್ಯತೆಗಳಿದೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಈ ದಲಿತ ಸಂಘಟನೆಗಳ ಒಕ್ಕೂಟದಲ್ಲಿ ಇರುವಂತಹ ವೈ ಮರಿಸ್ವಾಮಿ ಅವರು ಮತ್ತೆ ಕೆ ವಿ ಬಾಲಕೃಷ್ಣ ಮತ್ತೆ ಬಾಲಚಂದರು, ಜೊತೆಗೆ ಸಂಪತ್ತು, ಈ 4 ಜನ ಈಗ ಒಂದು ದೂರನ್ನು ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಕ್ಷಣ ನೀವೇನಾದ್ರು ಕ್ರಮ ತೆಗೆದುಕೊಳ್ಳದಿದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನ ಮುಂದುವರಿಸುವುದಾಗಿ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ತರದ ದೂರು ದಾಖಲಾದಾಗ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ, ಪೊಲೀಸರಾಗಿರಬಹುದು, ನಂತರದಲ್ಲಿ ಇನ್ವೆಸ್ಟಿಗೇಷನ್ ಆದ ನಂತರದಲ್ಲಿ ತಪ್ಪು ಸಾಬೀತಾದಲ್ಲಿ ಶಿಕ್ಷೆ ಏನಾಗತ್ತೆ ಅಂತ ಹೇಳಿ ಇಂತಹ ಅಧಿಕಾರಿಗಳಿಗೆ ವಿಷ್ಣು ಪ್ರಸಾದ್? ಆತ್ಮೀಯ ಈ ಕೇಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಈಗಾಗಲೇ ಎಸ್ಬಿಯಲ್ಲೂ ಕೂಡ ದೂರು ದಾಖಲಾಗಿದೆ, ಮತ್ತೆ ಲೋಕಾಯುಕ್ತದಲ್ಲೂ ಕೂಡ ದೂರನ ನೀಡುವಂತಹ ಕೆಲಸವನ್ನ ಸಾಕಷ್ಟು ಮಂದಿ ವಕೀಲರು ಮಾಡಿದ್ದಾರೆ, ಸಾಕಷ್ಟು ಮಂದಿ ಸಾಮಾಜಿಕ ಕಾರ್ಯಕರ್ತರು ಈಗಾಗಲೇ ದೂರು ದಾಖಲಿಸಿದ್ದಾರೆ. ಆದ್ರೆ ಈಗಿರುವಂತಹ ರಾಜ್ಯ ಬೊಮ್ಮಾಯಿ ಅವರ ನೇತೃತ್ವದ ಏನು ಸರ್ಕಾರ ಏನಿದೆ ಇದು ಭ್ರಷ್ಟರಿಗೆ ಎಲ್ಲೂ ಕೂಡ ತಕ್ಕ ಶಿಕ್ಷೆಯನ್ನು ಕೊಡುವುದಿಲ್ಲ ಅನ್ನುವಂಥದಕ್ಕೆ ಸ್ಪಷ್ಟ ಎಕ್ಸಾಂಪಲ್ ಅದರಲ್ಲೂ ಈ ಒಂದು ಕೇಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ಅವರದೇ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ವೇಳೆಯಲ್ಲಿ ಈ ಒಂದು ಹಗರಣ ಬಯಲಿಗೆ ಬಂದಿತ್ತು. ಜೊತೆಗೆ ಅವರ ವಿರುದ್ಧ ಈಗಾಗಲೇ ದೂರುಗಳು ಕೊಟ್ಟರು ಕೂಡ ನಾಮಕ ಅವಸ್ಥೆಗೆ ಅಟ್ ಲೀಸ್ಟ್ ಈ ರೀತಿ ದೂರು ಬಂದಿದೆಯಲ್ಲ ದೂರು ಕೊಟ್ಟಿರುವಂತಹ ವ್ಯಕ್ತಿಗಳಿಗಾದ್ರೂ ಕೂಡ ನೀವು ಕೊಟ್ಟಿರುವ ದೂರಿನ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಯಾವ್ದಾದ್ರು ಸಾಕ್ಷ್ಯಾಧಾರಗಳಿದ್ಯಾ, ಮತ್ತೆ ಇವರು ಈ ರೀತಿ ಮಾಡಿದರೆ ಅನ್ನೋದಕ್ಕೆ ಒಂದು ವಿಚಾರಣೆಗೆ ಒಂದು ನಾರ್ಮಲ್ ಆಗಿರುವಂತಹ ಒಂದು ಪಿಟಿಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಅದ್ರ ಪ್ರಮುಖವಾಗಿ ಎಸಿಬಿ ಮತ್ತು ಲೋಕಾಯುಕ್ತ ಎರಡೂ ಇಲಾಖೆಗಳು ಕೂಡ ಯಾವುದೇ ರೀತಿ ಕೆಲಸವನ್ನು ಮಾಡಿಲ್ಲ ಅಂತಂದ್ರೆ ನೇರವಾಗಿ ಈ ಸರ್ಕಾರ ಶಶಿಕಲಾ ಅವರ ರಕ್ಷಣೆಗೆ ಮುಂದಾಗುತ್ತೆ, ಮತ್ತೆ ಕೆಲವೊಂದಷ್ಟು ಮಿನಿಸ್ಟರ್ಗಳು ಕೂಡ ಅವರ ಪರವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಈಗಾಗಲೇ ಮಾಡಿದ್ರು. ಇದು ಒಂದ್ ಕಡೆ ಆದ್ರೆ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಸ್ಟಾಪ್ ಆಗಿರುವಂತದ್ದು. ಇದರ ನಡುವೆ ಈಗ ಕೊಟ್ಟಿರುವಂತಹ ದೂರು ಏನಿದು ಅಪರ ಮುಖ್ಯ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತದ್ದು, ಅಂದ್ರೆ ಆ ಇಲಾಖೆಯ ಸೆಕ್ರೆಟರಿಗೆ ಈ ಒಂದು ದೂರನ್ನು ಕೊಡುವಂತಹ ಕೆಲಸವನ್ನ ಈಗ ಇವ್ರು ಮಾಡುವಂತದ್ದು. ಇಲ್ಲಿ ಒಂದ್ ಕಡೆ ಶಶಿಕಲಾ ಅವ್ರ ಮೈನ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಅವ್ರ ಮೇಲೆ ಒಂದ್ ಕಡೆ ಸಪರೇಟ್ ಆದ್ರೆ ಅಟ್ ದಿ ಸೇಮ್ ಟೈಮ್ ಅಂತಹ ಒಬ್ಬ ಶಾಸಕರಿಗೆ ಸಾಥ್ ಕೊಡುವಂತಹ ಕೆಲಸವನ್ನು ಮಾಡುವಂತದ್ದು, ಅಂತಹ ಸಚಿವರ ಜೊತೆಯಲ್ಲಿ ಇದ್ಕೊಂಡು ಅವ್ರನ್ನ ಏನೋ ಜೀರೋ ಟ್ರಾಫಿಕ್ ಅಲ್ಲಿ ಕರ್ಕೊಂಡ್ ಬರುವಂತದ್ದು, ಸರ್ಕಾರದ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳುವಂತಹ ಕೆಲಸವನ್ನ 4 ಮಂದಿ ಅಧಿಕಾರಿಗಳು ಮಾಡಿದರೆ ಅದಕ್ಕೆ ಸಾಥ್ ಕೊಟ್ಟಂತೆ ಅವರ ಕಾರನ್ನು ಕೊಟ್ಟು ಜಂಟಿ ನಿರ್ದೇಶಕರಾಗಿರುವಂತಹ ಉಷಾ ಅವರು ಸಹಿತ ಇದರಲ್ಲಿ ಇನ್ವಾಲ್ ಆಗುವಂತದ್ದು. ಅಂದ್ರೆ ಈ ಅಧಿಕಾರಿಗಳು ಈ ರೀತಿ ಕ್ರಮಗಳನ್ನ ಅಂದ್ರೆ ತಮ್ಮ ಇಲಾಖೆಯ ಕೆಳವರ್ಗದ ಅಧಿಕಾರಿಗಳು ತಮಗೆ ಗೊತ್ತಿಲ್ಲದಂತೆ ತಮ್ಮ ಸರ್ಕಾರದ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡುವಂತದ್ದು ಜಗಜ್ಜಾರಾಗಿರದೆ ಮತ್ತೆ ಮಾಧ್ಯಮಗಳಲ್ಲೂ ವರದಿಯಾಗಿದೆ. ಇಷ್ಟು ವರದಿ ಆದ್ರೂ ಕೂಡ ಅವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ, ಅದರಲ್ಲೂ ಪ್ರಮುಖವಾಗಿ ಇವರು ಈ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಒಂದು ವಿಚಾರ ಏನಿದೆ ಇದೀಗ ಸಾಕಷ್ಟು ಚರ್ಚೆಗೆಡೆ ಮಾಡಿಕೊಟ್ಟಿರುವಂತದ್ದು. ಸದ್ಯ ಈಗ ಈ ಒಂದು ದೂರನ್ನು ಪರಿಗಣಿಸುವಂತಹ ಅದರಲ್ಲೂ ಅಪರ ಮುಖ್ಯ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ, ನಾರ್ಮಲ್ ಆಗಿ ಇಂತಹ ಪ್ರಕರಣಗಳನ್ನು ನಾವು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ತಮ್ಮ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿ ಆರೋಪಗಳು ಕೇಳಿಬಂದಂತಹ ವೇಳೆಯಲ್ಲಿ ಮತ್ತೆ ಅವರ ವಿರುದ್ಧ ಯಾವ್ದಾದ್ರು ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಮಾಧ್ಯಮಗಳಲ್ಲಿ ವರದಿ ಆದಂತಹ ವೇಳೆಯಲ್ಲಿ ನಾರ್ಮಲ್ ಆಗಿ ಇವರನ್ನ ಸಸ್ಪೆನ್ಷನ್ ಅಲ್ಲಿ ಇಡುವಂತಹ ಕೆಲಸವನ್ನು ಮಾಡ್ತಾರೆ, 3-6 ತಿಂಗಳು ಸಸ್ಪೆನ್ಷನ್ ಅಲ್ಲಿ ಇರ್ತಾರೆ, ಮತ್ತೆ ಅವರಿಗೆ ರೂಲ್ 7 ಅಡಿಯಲ್ಲಿ ಅವರಿಗೆ ಒಂದು ನೋಟಿಸ್ ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ನಿಮಗೆ ಮೇಲೆ ಬಂದಿರುವಂತಹ ಈ ಆರೋಪ ಏನಿದೆ ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಅವರು ಉತ್ತರ ಕೊಡುವಂತಹ ಆಧಾರದ ಮೇಲೆ ಅವ್ರನ್ನ ಮುಂದೆ ಕೆಲಸದಲ್ಲಿ ಮುಂದುವರಿಸಬೇಕು ಅನ್ನೋಂಥದ್ದು ಒಂದ್ ಕಡೆ.
ತೀರಾ ಇನ್ನೂ ಹೆಚ್ಚು ಆದಂತಹ ಸಂದರ್ಭದಲ್ಲಿ ಆ ಇಲಾಖೆಯಿಂದಲೇ ಅವ್ರನ್ನ ವರ್ಗಾವಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ವಿಚಾರಣೆ ನಡೆಸುವಂತಹ ವೇಳೆಯಲ್ಲಿ ತನಿಖೆಗೆ ಇವರು ಅಡ್ಡಿ ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬೇರೆ ಇಲಾಖೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಈಗ ಯಾವ ಕ್ರಮವನ್ನ ಈಗ ಪ್ರಮುಖ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಸದ್ಯ ಈಗ ಇಂಪಾರ್ಟೆಂಟ್ ಆಗಿರುವಂತದ್ದು. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.